ಜೀವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಈ ಕಾರ್ಯಕ್ರಮದ ಪ್ರಾಯೋಜಕರು ಸದ್ಗುರು ಅಲೋವೆರಾ ಶಾಂಪೂ ಪ್ಲಸ್ ಕಂಡೀಷನರ್. ಇದು ನಿಮ್ಮ ಕೂದಲನ್ನು ಮೃದು ಮತ್ತು ಹೊಳೆಯುವಂತೆ ಮಾಡುತ್ತದೆ. ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಶ್ರೀ ಸಾಯಿ ಕಿಡ್ಸ್ ವರ್ಲ್ಡ್, ಕರ್ನಾಟಕ ಬ್ಯಾಂಕ್ ಕೆಳಭಾಗ, ಪ್ರಮುಖ ರಸ್ತೆ, ಹೊಸದುರ್ಗ. ಮಹಿಳಾ ಸಬಲೀಕರಣದ ಪ್ರತೀಕ ಹೊಸದುರ್ಗ ತಾಲೂಕು ವೀರಶಿವ ಮಹಿಳಾ ಸಹಕಾರ ಸಂಘ. ಹೊಸದುರ್ಗ ನಗರದ ಹಳೆ ಎಸ್ಬಿಐ ಬ್ಯಾಂಕ್ ಕಟ್ಟಡದಲ್ಲಿರುವ ಶ್ರೇಯ ಆರ್ಥೋಕೇರ್ ಸಂಪರ್ಕಿಸಿ ಡಾಕ್ಟರ್ ಸಂಜಯ್. ನಮಸ್ಕಾರ ವೀಕ್ಷಕರಿ, ನೀವು ನೋಡ್ತಾ ಇದ್ರ ಜಿವಿ ಟಿವಿ. ನಾನ್ ಕಾವೇರಿ. ಪ್ರತಿದಿನ ಬೆಳಗಾದ್ರೆ ಒಂದಲ್ಲ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾರ್ವಜನಿಕ ವಲಯದಲ್ಲಿ ತಮ್ಮ ಅನ್ಯಾಯದ ವಿರುದ್ಧ ಬೀದಿಗಿಳಿದು ಪ್ರತಿಭಟನೆಗಳನ್ನ ನಡೆಸ್ತಾ ಇರ್ತಾರೆ. ಹಾಗೆ ಇಂದು ಕೂಡ ಹೊಸದುರ್ಗ ತಾಲೂಕು ಪಂಚಾಯತ್ ಮುಂಭಾಗ ದೇವಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವಂತಹ ಅಕ್ಕಿ ತಿಮ್ಮಯ್ಯನಹಟ್ಟಿ ಗ್ರಾಮದ ತನು ತಂದೆ ಚಿಕ್ಕಣ್ಣ ಈ ಒಂದು ಕುಟುಂಬದವರು ತಮ್ಮ ನಿವೇಶನವನ್ನ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡುವ ಮೂಲಕ ಅಕ್ರಮ ಮಾಡಿದ್ದಾರೆ ಎಂದು ಆರೋಪ ಮಾಡುತ್ತಿದ್ದಾರೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ನಮಗೆ ಸ್ಪಂದಿಸುತ್ತಿಲ್ಲ ಎಂದು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಹಾಗಾದ್ರೆ ಇವರಿಗೆ ಏನ್ ಅನ್ಯಾಯ ಆಗಿದೆ? ಅಧಿಕಾರಿಗಳ ಮಟ್ಟದಲ್ಲಿ ಯಾಕೆ ಬಗೆಹರಿದಿಲ್ಲ? ಈ ಎಲ್ಲದರ ಬಗ್ಗೆ ಖುದ್ದು ತನು ಅವರೇ ಹೇಳಿಕೆ ಕೊಟ್ಟಿದ್ದಾರೆ, ಕೇಳೋಣ ಬನ್ನಿ. ನನ್ನ ಹೆಸರು ತನು ಅಂತ ಹೇಳಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಯಾವ ಕಾರಣಕ್ಕೆ ಅಂದ್ರೆ ನಮ್ದೇ ಜಾಗಕ್ಕೆ ದೇವಪುರ ಗ್ರಾಮ ಪಂಚಾಯತಿಯಲ್ಲಿ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಿ ಕೊಟ್ಟಿದ್ದಾರೆ. ಅದು ಯಾವ ತರ ಅಂದ್ರೆ ಅವ್ರು ಹುಟ್ಟೇ ಇಲ್ಲ, 1964-65 ಎಂಟ್ರಿ ಇದೆ ಅಂತ ಕೊಟ್ರು. ಅಪ್ಪಾಜಿ ಅರ್ಜಿ ಕೊಟ್ಟು ಅಂಡರ್ಸ್ಮೆಂಟ್ ಕೇಳಿದಾಗ ಚಿಕ್ಕಣ್ಣ ಅಂತ ಅಲ್ಲ ಅಕ್ಕಿತಿಮ್ಮಯ್ಯನಹಟ್ಟಿ ನಮ್ದು ಗ್ರಾಮ ಪಂಚಾಯತಿ ದೇವಪುರ ಅಕ್ಕಿತಿಮ್ಮಯ್ಯನಹಟ್ಟಿ ಊರು ಗ್ರಾಮ ಅಕ್ಕಿತಿಮ್ಮಯ್ಯನಹಟ್ಟಿ. ನಮ್ಮ ಜಾಗಕ್ಕೇನೆ ಡಾಕ್ಯುಮೆಂಟ್ ಫೋರ್ಜರಿ ಮಾಡಿದ್ರಂತ ಗೊತ್ತಾಯ್ತು. ಅದು ಅಪ್ಪಾಜಿ ಡಾಕ್ಯುಮೆಂಟ್ ಕೇಳಲಿಕ್ಕೆ ಅರ್ಜಿ ಕೊಟ್ಟರು, ಅಂಡರ್ಸ್ಮೆಂಟ್ ಕೊಟ್ಟರು 60/65 ಅಂತ 1964-65 ಅಂತ. ಇವ್ರಿಗೆ ಹೇಗೆ ಬಂತು ಅಂತ ಮತ್ತೆ ಮೂಲ ದಾಖಲೆ ಕೇಳಿದ್ರು, ಇಲ್ಲ ಅಂತ ಚೆಕ್ ಬಂದ್ರೆ ಇಸ್ತಾರೆ ಅಷ್ಟೇ, ಇಲ್ಲ ಅಂತ ಕೊಟ್ಟರು. ಅದಾದ್ಮೇಲೆ ಇವ್ರು ಹೇಗೆ ಮತ್ತೆ ಇವಾಗ ಮೂಲ ದಾಖಲೆನೆಲ್ಲ ಹೆಂಗೆ ಬಂತು ಅಂತ ಹೇಳ್ಬಿಟ್ಟು, ಆಮೇಲೆ 64 ಅಂತ ಇತ್ತಲ್ಲ ಅದನ್ನು ನೋಡ್ಬಿಟ್ಟು ಡೇಟ್ ಆಫ್ ಬರ್ತ್ ತಗೊಂಡ್ರು ಅಪ್ಪಾಜಿ. ನನಗೆ ಇಷ್ಟ ಏಜ್ ಆಗಿಲ್ಲ, ಇವ್ರಿಗೆ 64 ಹೋದ್ರೆ ಮೂಲ ದಾಖಲೆನೂ ಇಲ್ಲ ಇವ್ರ ಹತ್ರ ಅಂತ. 64 ಹೋದಾಗ ಇದು ಡೇಟ್ ಆಫ್ ಬರ್ತ್ ತಗೊಂಡಾಗ ಇವ್ರು ಹುಟ್ಟೇ ಇಲ್ಲ. ನಾಗರಾಜಪ್ಪ ಅನ್ನೋರು 1961 ಹುಟ್ಟಿದ್ದಾರೆ, ಡಾಕ್ಯುಮೆಂಟ್ ನೋಡಿರೋದು 1964-65 ಹಾಲಪ್ಪ ಅನ್ನೋರು 1971 ಹುಟ್ಟಿದ್ದಾರೆ, ಅವ್ರದ್ದು 1971 ಅದು ಇದು ಡೇಟ್ ಆಫ್ ಬರ್ತ್ ಇದೆ. ಆಮೇಲೆ ನಾಗರಾಜಪ್ಪ ಅನ್ನೋರು 1975 ಹುಟ್ಟಿದ್ದಾರೆ, ಅವ್ರದ್ದು ಇದು ಡೇಟ್ ಆಫ್ ಬರ್ತ್ ನೋಡಿದ್ರೆ 75, ಪಂಚಾಯತಿಯಲ್ಲಿ ನೋಡಿದ್ರೆ 64-65 ಹುಟ್ಟಿದವ್ರಿಗೆ ರೆಕಾರ್ಡ್ ಬಂತು ಅಂತೇಳಿ ಇದನ್ನೆಲ್ಲ ತಗೊಂಡು ನಾವು ಡಾಕ್ಯುಮೆಂಟ್ರಿ ಹುಟ್ಟೋ ಇಲ್ಲ ಅಂತ ಗೊತ್ತಾಯ್ತಲ್ಲ ತಗೊಂಡು ದುರ್ಗಕ್ಕೆ ಚಿತ್ರದುರ್ಗಕ್ಕೆ ಸಿ ಓ ಹೋಗ್ಬಿಟ್ಟು ನಾವು ಜಿಲ್ಲಾ ಪಂಚಾಯತಿಗೆ ದೂರು ಕೊಟ್ಟಾಗ ಅಲ್ಲಿ ಮನವಿ ಕೊಟ್ಟಾಗ ಇದು ಆರ್ಡರ್ ಮಾಡಿದ್ರು, ಸ್ಪಾಟ್ ಎನ್ಕ್ವೈರಿ ಮಾಡಿದ್ರು, ಬಂದು ಸ್ಪಾಟ್ ಎನ್ಕ್ವೈರಿ ಮಾಡಿ ಇದೆಲ್ಲ ಅಂದ್ರೆ 2019 ಯಾವಾಗ ಗಮನಕ್ಕೆ ಬಂತು ಅಂದ್ರೆ ಅವ್ರು ಗಲಾಟೆ ಮಾಡ್ತಾ ಇದ್ರು ನಮ್ ಜಾಗ ಅಂತ ಹೇಳ್ಬೋದು, ಬಂದ್ಬಿಟ್ಟು ಹದಿನಾರಲ್ಲಿ ಗಲಾಟೆ ಮಾಡ್ತಾ ಇದ್ರು. ಅವಾಗ 16 ಗಲಾಟೆ ಮಾಡಿದಾಗ ಪಿ ಡಿ ಓ ಹತ್ರ ಚೆಕ್ ಮಾಡಿಸಿದ್ರು, ನಿಮ್ಗಾಸ್ ಪಿ ಡಿ ಓ ಅಂತ ಇದ್ರು. ಅಪ್ಪಾಜಿ ಚೆಕ್ ಮಾಡಿಸಿದಾಗ ಏನಿಲ್ಲ ಚಿಕ್ಕಣ್ಣರ, ಅವ್ರ ದಾಖಲೆ ಏನೂ ಇಲ್ಲ, ಅವ್ರದ್ದು ಏನಾದ್ರು ರೆಕಾರ್ಡ್ ಇತ್ತಂದ್ರೆ ಅಲ್ಲ, ಅವ್ರು ಗಲಾಟೆ ಬಂದು ಅಂದ್ರೆ ಕಂಪ್ಲೇಂಟ್ ಮಾಡ್ರಿ ಜಿಲ್ಲಾ ಪಂಚಾಯತ್ ಅವ್ರ ಸ್ಪಾಟ್ ಎನ್ಕ್ವೈರಿ ಸ್ಥಳ ಪರಿಶೀಲನೆ ಮಾಡಿ ಆರ್ಡರ್ ಮಾಡಿದ್ರು, ಇವ್ರ ಮೂಲಕ ದಾಖಲೆ ಕೇಳಿ ನೇರದಲ್ಲಿ ರದ್ದು ಮಾಡಿ ಅಂತ. ಇವ್ರೇನು ಮಾಡಿದ್ದಾರೆ, ಪಿ ಡಿ ಓ ಅವರು ವೈಲೇಷನ್ ಮಾಡ್ತಿದ್ದಾರೆ, ರದ್ದು ಮಾಡ್ತಾ ಇಲ್ಲ. ಕೇಳಿದ್ರೆ ಕಾಂಪ್ಲಿಕೇಟೆಡ್ ಇದೆ ಅಂತ ಹೇಳ್ತಾರೆ, ಡಾಕ್ಯುಮೆಂಟ್ ಪರ್ಜರ ಆಗಿರೋದ್ಕೂ ಅಲ್ಲಿರೋದ್ಕೂ ಈ ಡೈರೆಕ್ಷನ್ಸ್ ಇಲ್ಲ. ಗ್ರಾಮ ಪಂಚಾಯತಿ ಆಗಲಿ ಪಾರ್ಟಿ ಇಲ್ಲ, ತಾಲೂಕ್ ಪಂಚಾಯತಿ ಪಾರ್ಟಿ ಇಲ್ಲ, ಜಿಲ್ಲಾ ಪಂಚಾಯತಿ ಪಾರ್ಟಿ ಇಲ್ಲ. ಹೀಗಿದ್ದಾಗ ಲೀಗಲ್ ಇದೆ, ಇವರು ನ್ಯಾಯಾಲಯದ ಮೇಲೆ ಸುಮ್ಮನೆ ಹೇಳ್ಕೊಂಡು ಮತ್ತೆ ಅವರು ತುಂಬ ಇದು ಕಾಂಪ್ಲಿಕೇಟೆಡ್ ಇದೆ, ರದ್ದು ಮಾಡೋಕ್ಕಾಗ್ತಾ ಇಲ್ಲ. ಯಾರು ಪ್ರಭಾವಕ್ಕೊಳಗಾಗಿದ್ದಾರೆ, ಏನಾಗಿದೆ ಅಂತ ಗೊತ್ತಿಲ್ಲ. ಇಲ್ಲಿಂದ ಮತ್ತೆ ಇವ್ರು ಕೇಳಾಗಿ ತಹಶೀಲ್ದಾರಿಗೆ ಕೊಟ್ವಿ, ಅಲ್ಲಿಂದ ಡಿ ಸಿ ಅವ್ರಿಗೆ ಕೊಟ್ವಿ. ಡಿ ಸಿ ಅವರು ನನ್ನಂಡ್ರಿಗೆ ಬರಲ್ಲ ಅಂತೇಳಿ ಸಿ ಓಗೆ ಹೇಳ್ತೀನಿ ಅಂತ ಹೇಳಿದರು ಇದು ಡಿ ಸಿ ಅವರು. ಮತ್ತೆ ಅಷ್ಟೊಂದು ಡಿ ಸಿ ಅವ್ರು ಮಾತಾಡೋದಕ್ಕೆ ಅವರು ಇವ್ರಿಗೆಲ್ಲ ಫೋನ್ ಮಾಡಿದರು, ಇವರಿಗೆ ತಹಶೀಲ್ದಾರಿಗೆ ಈ ಓಗೆ ಡಿ ಎಸ್ಗೆಲ್ಲ ಫೋನ್ ಮಾಡಿ ಹೇಳಿದರು ಇದು ಲೀಗಲ್ ಇದೆ, ಕೋರ್ಟ್ ಅಂತ ಹೇಳಬೇಡಿ, ಯಾಕಂದರೆ ನೀವು ಪಾರ್ಟಿನೇ ಇಲ್ಲ, ಪಂಚಾಯತಿಗಳ ಪಾರ್ಟಿ ಇಲ್ಲ, ರದ್ದು ಮಾಡಿ ಅವಕಾಶ ಇದೆ ರದ್ದು ಮಾಡಲಿಕ್ಕೆ, ಯಾಕೆಂದ್ರೆ ನಿಮ್ಮ ಪಾಸ್ ರೆಕಾರ್ಡ್ ಇಲ್ಲಿಂದ ಕೊಟ್ಟಿರೋದು ಅವ್ರಿಗೆ. ಇವ್ರದ್ದು ಯಾರಿಗೆ ಜಾಗಕ್ಕೆ ಯಾವಾಗ ಡಾಕ್ಯುಮೆಂಟ್ ಕೊಟ್ಟು ಕೇಸ್ ಹಾಕ್ಸ್ಬಿಟ್ರೆ ಮತ್ತೆ ಅವರೆಲ್ಲಿ ಹೋಗ್ಬೇಕು, ಈ ಥರ ಪರ್ಜರಿ ಮಾಡಿಬಿಟ್ಟು ಅಂತ ಹೇಳಿದರು. ಅವ್ರು ಹೇಳಿದ್ರು ಗಮನ ಇಲ್ಲ, ಮತ್ತು ಇಲ್ಲಿಂದ ನಾವು ಮನವಿ ಕೊಡ್ತಾನೆ ಹೋದ್ವಿ ಇಲ್ಲಿಂದ ಮುಖ್ಯಮಂತ್ರಿ ಅವ್ರಿಗೆ, ಸರ್ಕಾರಕ್ಕೆ, ಇಲ್ಲಿಂದ ರಾಜ್ಯಪಾಲರವ್ರಿಗೂ ಮನವಿ ಕೊಟ್ಟಿದ್ದೀವಿ.
ಇಲ್ಲ ಇದೇ ಕೆಲಸ ಮಾಡ್ತಾ ಇದ್ವಿ ನಾವು ಅರ್ಜಿ ರೆಸ್ಪಾನ್ಸ್ ಇಲ್ಲ ಕೊಡ್ತಾ ಇಲ್ಲ ಸ್ಪಂದಿಸ್ತಾ ಇಲ್ಲ ಆಮೇಲೆ ಇದೇ ತರ ಅರ್ಜಿಗಳು ಕೊಟ್ಕೊಂಡು ಹೋಗೋದು ಎಂಡೆಸ್ಮೆಂಟ್ ಕೊಡೋದು ಲೋಕಾಯುಕ್ತಕ್ಕೂ ಕೊಟ್ಟು ಲಾಕ್ಡೌನ್ ಅಲ್ಲಿ ಅವರು ಸರಿಯಾಗಿ ನಮಗೆ ರೆಸ್ಪಾನ್ಸ್ ಮಾಡಿದಾನೆ ಮುಕ್ತಾಯ ಮಾಡಿದ್ವಿ ಅಂತ ಕಳಿಸ್ಬಿಟ್ರು ಮತ್ತೆ ಇವಾಗ ಕೊಟ್ಟಿದ್ದೀನಿ ಎಲ್ಲೋ ನಮಗೆ ಯಾರು ಎಲ್ಲಿ ಯಾವ ಇಲಾಖೆಗೆ ಹೋದ್ರೂ ನ್ಯಾಯ ಸಿಗ್ತಾ ಇಲ್ಲ ಇಲ್ಲಿ ಸ್ಥಳೀಯಲ್ಲಿ ನಮ್ದು ಯಾವುದೇ ರಕ್ಷಣೆ ಇಲ್ಲ ಒಂಬತ್ತು ಮುಚ್ಚುಳಿಕೆ ಬರೆಸ್ಕೊಟ್ಟಿದ್ದಾರೆ ಅಪಾಲಜಿನ ಬರೀ ಎಂಡೆಸ್ಮೆಂಟ್ ಕೊಡ್ತಾರೆ ಕಳಿಸ್ತಾರೆ ಬರೀ ಇದು ಏನಂತಾರೆ ಸಿವಿಲ್ ಮ್ಯಾಟರ್ ಅಂತಾರೆ ಇದು ಸಿವಿಲ್ ನೆಪ ಅಷ್ಟೇ ಕ್ರಿಮಿನಲ್ ಆಕ್ಟಿವಿಟೀಸ್ ಮಾಡ್ತಾರೆ ದೌರ್ಜನ್ಯ ತುಂಬ ನಮ್ಮ ಮೇಲೆ ಅಲ್ಲಿ ಸ್ಪಾಟಲ್ಲಿ ಬರ್ತಾರೆ ಡ್ರಿಂಕ್ಸ್ ಮಾಡೋದು ಕುಡಿಯೋದು ಗುರಾಯಿಸೋದು ಆ ಜಾಗದಲ್ಲೆಲ್ಲ ಸುಮ್ಮನೆ ಒಂದು ಬೋರ್ಡಾಡೋದು ಆಮೇಲೆ ಅವ್ರನ್ನೆಲ್ಲ ಕರ್ಕೊಂಬಂದು ಈಗ ಬುದ್ಧಿ ಸಾಧನ ಕಡಿಮೆ ಇರೋರೆಲ್ಲ ಅಕ್ರಮ ಗುಂಪು ಕಟ್ಕೊಂಬಂದು ಗಲಾಟೆ ಮಾಡೋದು ನಮ್ಮ ಹತ್ರ ತುಂಬಾ ಟಾರ್ಚರ್ ಕೊಟ್ಟಿದ್ದಾರೆ ಕಿರುಕುಳ ಅಂದರೆ ಅಲ್ಲಿ ಇರಲೇಬಾರ್ದು ಅಷ್ಟು ಟಾರ್ಚರ್ ಕೊಡ್ತಿದ್ದಾರೆ ಇಲ್ಲಿ ಲೋಕಲ್ ಸ್ಥಳೀಯಲ್ಲಿ ನಮಗೆ ರಕ್ಷಣೆ ಇಲ್ಲ ಐ ಆರ್ ಹತ್ರ ಟಿಪ್ ಆನ್ ಮಾಡಿ ಮಾನ್ಯ ಜಿಲ್ಲಾ ವರಿಷ್ಠಾಧಿಕಾರಿಗಳಿಗೆ ಎಸ್ ಪಿ ಅವರಿಗೆ ಮತ್ತು ಇವರಿಗೆ ಐ ಜಿ ಅವರಿಗೆ ಎಲ್ಲ ಫೋನ್ ಮಾಡಿ ಅವರಿಗೆ ಅವರಿಂದ ನಾವು ಪ್ರೊಟೆಕ್ಷನ್ ತಗೋಬೇಕು ರಕ್ಷಣೆ ತಗೋಬೇಕು ಅವ್ರು ಹೇಳಿದಾಗ ಇವ್ರು ಜೀಪ್ ತಗೊಂಡು ಬರ್ತಾರೆ ಪ್ರತಿ ಒಂದ್ಸಲನೂ ಜೀಪ್ ತಗೊಂಬಂದಿದ್ದಾರೆ ಪ್ರತಿ ಒಂದ್ಸಲ ಸ್ಪಾಟಿಗೆ ಬಂದು ಅವ್ರನ್ನ ಕರ್ಕೊಂಬಂದು ಠಾಣೆಗೆ ಬರೆಸ್ಕೊಟ್ಟಿದ್ದಾರೆ ಎಫ್ ಐ ಆರ್ ಮಾಡಿಲ್ಲ ಯಾವುದೋ ಒಂದೆರಡು ಎಫ್ ಐ ಆರ್ ಮಾಡಿದ್ದಾರೆ ಅದನ್ನು ಸಮೇತ ಎಫ್ ಐ ಆರ್ ಮಾಡಿದ್ದು ಸಮೇತ ಇದು ಸರಿ ಇಲ್ಲ ಅಂತ ಮತ್ತೆ ಕ್ವಾಶಿಗೆ ಹೋಗಿದ್ದಾರೆ ಅವರು ಅದ್ರ ಹತ್ರ ನಮ್ಮ ಹತ್ರ ಡಾಕ್ಯುಮೆಂಟ್ ಇದೆ ಸಬ್ಮಿಟ್ ಮಾಡ್ತೀವಿ ನಿಮ್ಮ ಹತ್ರನೂ ನಾವು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀವಿ ಇಷ್ಟೆಲ್ಲ ಅನ್ಯಾಯಗಳು ಮಾಡಿ ಪೋರ್ಜಿ ಅಲ್ಲಿ ಪೋರ್ಜಿ ಡಾಕ್ಯುಮೆಂಟು ಒಟ್ಟು ಅದರೊಟ್ಟಿ ದೌರ್ಜನ್ಯ ಇವ್ರದ್ದು ಅಧಿಕಾರಿಗಳದ್ದು ದಬ್ಬಾಳಿಕೆ ಯಾವುದಂತ ಸಹಿಸ್ತೀವಿ ನಾವು ನಮ್ಮ ಥರ ಅನ್ಯಾಯ ಯಾರಿಗೂ ಆಗಬಾರ್ದು ಇಲ್ಲಿಗೆ ಎಂಡ್ ಆಗಬೇಕು ಅಲ್ಲಿಂದ ಇಲ್ಲಿವರೆಗೂ ಹೋರಾಟ ಮಾಡಿದರೆ ನಮಗೆ ನ್ಯಾಯ ಸಿಕ್ಕಿಲ್ಲ ಆದೇಶ ರದ್ದು ಮಾಡ್ತಿಲ್ಲ ಅವ್ರು ಊಟ ಇಲ್ಲ ಅಂತ ಇವಾಗ ತಾನೇ ಈ ಸರಿಗೆ ಹೇಳಿದ್ರು ಈ ಥರ ಇದು ಊಟ ಇಲ್ಲ ಅವ್ರಿಗೆಲ್ಲ ಡಾಕ್ಯುಮೆಂಟ್ ಮಾಡಿಕೊಟ್ಟು ಆತ ಊಟಿಲ್ದೆಲ್ಲ ಬಿಟ್ಬಿಡು ನೀನು ಅಂತ ಹೇಳ್ತಾರೆ ನನಗೆ ಹುಟ್ಟಿ ಮತ್ತೇನು ಸರ್ ನಮಗೆ ಎಷ್ಟು ಅನ್ಯಾಯ ಆಗಿದೆಯಲ್ಲ ಮತ್ತೆ ಯಾವುದರಿಂದ ಬಂದಿರೋದು ಇದು ಅವ್ರ ಜಾಗನೇ ಇಲ್ಲ ಗ್ರಾಮಾಜೂರ್ ಮಾಡಬಾರ್ರಿ ಅಂದರೆ ಬರ್ತಾ ಇಲ್ಲ ನೀವು ಈ ಅವರು ವೈಲೇಷನ್ ಮಾಡ್ತಿರೋದು ಅನ್ಯಾಯ ಮಾಡ್ತಿರೋದು ನಮಗೆ ಇಲ್ಲಿ ಅನ್ಯಾಯ ಆಗ್ತಿರೋದು ನಮಗೆ ಅವ್ರಿಗೆ ಯಾರಿಗೂ ಕಾಣಿಸ್ತಾನೆ ಇಲ್ಲ ಅನಿಸುತ್ತೆ ನಾವು ಇಷ್ಟೆಲ್ಲ ಹೋರಾಟ ಮಾಡ್ತಿರೋದು ನಾವು ನಾವೇನು ಕೇಳ್ತಿದ್ದೀವಿ ಅಂದರೆ ಮಾನ್ಯ ಮುಖ್ಯಮಂತ್ರಿಯವ್ರಿಗೂ ನಾವು ಈಗ ಲಾಸ್ಟ್ ಏನು ಕೇಳ್ತಿರೋದು ಅಂದರೆ ನೀವು ಇಲ್ಲಿ ನೀವೇನಾದರೂ ಇದು ವಿಷಯ ಇದು ಗೊತ್ತಾಯಿತು ಅಂದರೆ ನಮಗೆ ನ್ಯಾಯ ಕೊಡಿಸ್ತಿಲ್ಲ ಅಂದರೆ ದಯಮಾಡಿ ಕೊಟ್ಬಿಡಿ ಎಸ್ ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿರುವಂತಹ ಪಿ ವಿಶ್ವನಾಥ್ ಅವರು ಸುದ್ದಿ ಮಾಧ್ಯಮದವರ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಇವರು ಸದ್ಯ ಈ ಪ್ರಕರಣ ನ್ಯಾಯಾಲಯದಲ್ಲಿ ಇರುವ ಕಾರಣ ನ್ಯಾಯಾಲಯದಿಂದ ಅಂತಿಮ ತೀರ್ಪು ಹೊರಗೆ ಬರುವವರೆಗೂ ಪ್ರತಿಯೊಬ್ಬರೂ ಕಾಯಲೇಬೇಕು ತದನಂತರ ಅನ್ಯಾಯ ಯಾರಿಗಾಗಿದೆಯೋ ಅವರಿಗೆ ನ್ಯಾಯ ಒದಗಿಸುವಂತಹ ಕೆಲಸ ನಾನು ಮಾಡ್ತೀನಿ ಎಂದು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅಕ್ಕಿ ತಿಮ್ಮನಟ್ಟಿ ತನು ಇವರು ಈಗಾಗಲೇ ನಮ್ಮ ಕಚೇರಿಗೆ ಈ ಬಗ್ಗೆ ದೂರು ಕೊಟ್ಟಿದ್ದರು ಮತ್ತು ಈ ಬಗ್ಗೆ ಜಿಲ್ಲಾ ಪಂಚಾಯತಿಗೂ ದೂರು ಕೊಟ್ಟಿದ್ದರು ಮತ್ತು ಲೋಕಾಯುಕ್ತಕ್ಕೂ ದೂರು ಕೊಟ್ಟಿದ್ದಾರೆ ತಹಸೀಲ್ದಾರ್ ಕಚೇರಿಗೂ ದೂರು ಕೊಟ್ಟಿದ್ದಾರೆ ಈ ಎಲ್ಲ ವಿಚಾರಗಳಲ್ಲೂ ಸಹ ಈಗ ಅವ್ರದ್ದು ಪ್ರಶ್ನೆ ಏನು ಅಂತಂದರೆ ಅವರು ಮನೆ ಪಕ್ಕದಲ್ಲಿರ್ತಕ್ಕಂಥ ಜಾಗಗಳು ನಮ್ಮ ಸ್ವಾಧೀನದಲ್ಲಿದ್ದಾವೆ ಅವನ್ನು ನಾವು ಉಪಯೋಗಿಸ್ಬೇಕು ನಮಗೆ ಉಪಯೋಗಿಸ್ಬೇಕು ನಮಗೆ ಖಾತೆ ಮಾಡಿಕೊಡಿ ಅಂತ ಕೇಳ್ತಕ್ಕಂಥದ್ದು ಆ ಜಾಗಗಳಿಗೆ ಬೇರೆಯವರು ಆ ಊರಿನವರು ಅದು ನಮ್ಮದು ಅಂತ ಹೇಳ್ತಕ್ಕಂಥದ್ದು ಅವ್ರು ನಮ್ಮದು ಅಂತ ಹೇಳ್ತಕ್ಕಂಥ ವಿಚಾರದಲ್ಲಿ ಅವರು ಅದನ್ನು ಕೋರ್ಟಿಗೆ ಹಾಕಿದ್ದಾರೆ ನಮ್ಮದು ಅಂತ ಅವರು ಕೋರ್ಟಿಗೆ ಹಾಕಿದ್ದಾರೆ ಇವರು ನಾವು ಸ್ವಾಧೀನದಲ್ಲಿದ್ದೀವಿ ನಮಗೆ ಮಾಡಿಕೊಡಿ ಅಂತ ಕೋರ್ಟಿಗೆ ಹಾಕಿದ್ದಾರೆ ಅವರು ಅದಕ್ಕೆ ನಮ್ಮದು ಅಂತ ಹೇಳಲಿಕ್ಕೆ ಅವ್ರ ಹೌಸ್ ಲಿಸ್ಟಲ್ಲಿ ಖಾತೆ ಎಂಟ್ರಿ ಆಗಿದೆ ಅದು ಹಿಂದೆ ಅದನ್ನು ಅವ್ರು ಡಾಕ್ಯುಮೆಂಟ್ಸ್ ಇಟ್ಕೊಂಡಿದ್ದಾರೆ ಬಟ್ ಅದನ್ನು ಇವರು ಖಾತೆಯಲ್ಲಿ ಹೌಸ್ ಲಿಸ್ಟಲ್ಲಿ ಹಿಂದೆ ರಿಜಿಸ್ಟ್ರಲ್ಲಿ ಎಂಟ್ರಿ ಆಗಿರ್ತಕ್ಕಂಥದ್ದು ಅದು ಹಲೆ 1965 ಸಾಲಲ್ಲಿ ರಿಜಿಸ್ಟ್ರ್ ಓಪನ್ ಆಗಿದೆ ಆ ರಿಜಿಸ್ಟ್ರ್ನಲ್ಲಿ ತದನಂತರ ಸಬ್ಸಿಕ್ವೆಂಟ್ ಪೀರಿಯಡಲ್ಲಿ ಯಾವಾಗ ಅವರು ಖಾತೆದಾರರು ಅರ್ಜಿ ಕೊಟ್ಟಿರ್ತಾರೋ ಆವಾಗ ಅದನ್ನು ಹಿಂದಿನ ದೇವಪುರ ಪಂಚಾಯಿತಿಯ ಪಿ ಡಿ ಓರವರು ಅಥವಾ ಸಂಬಂಧಪಟ್ಟ ಅಧಿಕಾರಿಗಳು ಅದನ್ನು ಹೌಸ್ ಲಿಸ್ಟಲ್ಲಿ ಎಂಟ್ರಿ ಮಾಡಿದ್ದಾರೆ ಮಾಡಿದ್ಮೇಲೆ ಆ ಡಾಕ್ಯುಮೆಂಟ್ಸ್ನ ಅವ್ರಿಗೂ ತೋರಿಸ್ತಾ ಇದ್ದಾರೆ ನಮ್ಮದು ಅನ್ನೋದಕ್ಕೆ ಆದರೆ ಅದನ್ನು ಅವರು ಇವರು ಹಲ್ಲಗಿಳಿತಾ ಇದ್ದಾರೆ ಬಟ್ ಆ ವಿಚಾರಕ್ಕೆ ಅದು ಕೋರ್ಟಲ್ಲಿದೆ ಪ್ರಕರಣ ಇದು ಸಿವಿಲ್ ಪ್ರಕರಣ ಇದು ಒಂದೇನಂದರೆ ಒಂದು ಜಾಗ ಟೆಂಪ್ರರಿ ಇದೆಲ್ಲ ಪರ್ಮನೆಂಟ್ ಜಾಗದ ವಿಚಾರ ಆಗಿರೋದ್ರಿಂದ ಸಿವಿಲ್ ಪ್ರಕರಣ ಇದೆ ನ್ಯಾಯಾಲಯದಲ್ಲಿ ಇರ್ತಕ್ಕಂಥದ್ದಕ್ಕೆ ನಾವೇನು ಮಾಡಲಿಕ್ಕೆ ಆಗಲ್ಲ ಅದಕ್ಕೆ ಅಲ್ಲಿವರೆಗೂ ವೆಯ್ಟ್ ಮಾಡಬೇಕಮ್ಮ ಇಲ್ಲ ಅಂದರೆ ನೀನೇನು ಕ್ವಶನ್ ಮಾಡಿದರೆ ಅವರಲ್ಲಿ ಏನು ಒಪಿನಿಯನ್ ಕೊಡ್ತಾರೋ ಅದ್ರವರೆಗೂ ಆದರೂ ವೆಯ್ಟ್ ಮಾಡಿ ಇದನ್ನು ಮಾಡಬೇಡಿ ಅಂತ ಕೇಳ್ಕೊಂಡಿದ್ದೀವಿ ಆದರೆ ಅವರು ಮಾಡ್ತಾ ಇದ್ದಾರೆ ಅಷ್ಟೆ ಮಾಡಿದ್ದೀವಿ ಜಾಗಕ್ಕೆ ಹೋಗಿ ಪರಿಶೀಲನೆ ಮಾಡಿದ್ದೀವಿ ನಾವು ಆಫೀಸಲ್ಲೂ ನೋಡಿದ್ದೀವಿ ಜಾಗನೂ ನೋಡಿದ್ದೀವಿ ಅವ್ರನ್ನ ಮನೆಗೆ ಹೋಗಿದ್ದೀವಿ ಅವ್ರ ಮನೆಯೂ ನೋಡಿದ್ದೀವಿ ಎಲ್ಲ ಮಾತಾಡಿದ್ದೀವಿ ಮಾಡಿದ್ದೀವಿ ಥ್ಯಾಂಕ್ ಯು
ಇನ್ನು ಈ ಒಂದು ಸಂದರ್ಭದಲ್ಲಿ ಅನ್ಯಾಯ ಆಗಿರೋ ತನ್ನ ಕುಟುಂಬಕ್ಕೆ ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ರಾಷ್ಟ್ರೀಯ ಪ್ರಬುದ್ಧ ಸೀನಿಯರ್ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿರುವ ಕೆ ಕರಿಯಪ್ಪನವರು ಕೂಡ ನಮ್ಮ ಸಂಘಟನೆಯಿಂದ ಯಾವಾಗಲೂ ನಿಮಗೆ ಬೆಂಬಲ ಇದ್ದೇ ಇರುತ್ತದೆ ಎಂದು ತನು ಅವರ ಕುಟುಂಬಕ್ಕೆ ಭರವಸೆಯನ್ನ ನೀಡಿದ್ದಾರೆ. ಕೆ ಕರಿಯಪ್ಪ ಅಂತ ಹೇಳ್ಬಿಟ್ಟು ಹೊಸದುರ್ಗ ಅವರೇ, ಈಗ ರಾಷ್ಟ್ರೀಯ ಪ್ರಬುದ್ಧ ಸೇನೆಯಲ್ಲಿ ರಾಜ್ಯ ಕಮಿಟಿಯಲ್ಲಿ ಪ್ರಧಾನ ಕಾರ್ಯದರ್ಶಿ ಆಗಿದ್ದೀವಿ. ಏನು ಎರಡು ದಿವಸದಿಂದ ನಮಗೆ ತನು ಮೇಡಮ್ ಅವರು ಏನು ನಮ್ಗೆ ಅನ್ಯಾಯ ಆಗಿದೆ, ದಯವಿಟ್ಟು ಬಂದು ನ್ಯಾಯ ಒದಗಿಸ್ಕೊಡ್ರಿ ಅಂತೇಳಿ ನಮ್ಗೆ ಕೇಳೋದಕ್ಕೆ ನಾವಿಲ್ಲಿ ಬಂದು ಧರಣಿ ಕೂತಿದ್ದೀವಿ ಅವ್ರ ಜೊತೆಯಲ್ಲಿ. ಹಾಗಾಗಿ ನೋಡಿ, ಇವ್ರದ್ದು ಫೋರ್ಜರಿ ಆಗಿದೆ ಅಂದರೆ ಇವ್ರು ಇರೋ ಮನೆಗೂ ಸಹಿತ ಬೇರೆಯವರು ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡು, ಅಂದರೆ ಈ ಗ್ರಾಮ ಪಂಚಾಯತಿಯವರಾಗಿರ್ಬೋದು, ಇಲ್ಲಿ ಅದನ್ನು ಮಾಡಿಕೊಟ್ಟ ನಮ್ಮ ತಾಲೂಕು ಪಂಚಾಯತಿಯವರಾಗಿರ್ಬೋದು, ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿಬಿಟ್ಟು ಇವ್ರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಅಂದರೆ ಈಗ ಯಾರು ನಕಲಿ ದಾಖಲೆ ಸೃಷ್ಟಿಕರ್ತರಿದ್ದಾರಲ್ಲ, ಅವರು ಆ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡೋದಕ್ಕಿಂತ 7 ವರ್ಷ ಮುಂಚೆ ಹುಟ್ಟಿದ್ದಾರೆ. ಅಂದರೆ ಅವರು ಆ ನಕಲಿ ದಾಖಲೆ ಸೃಷ್ಟಿ ಮಾಡೋಕ್ಕಿಂತ 7 ವರ್ಷ ಮುಂಚೆನೇ ಇದು ಮಾಡಿದ್ದಾರೆ. ಅಂದರೆ ಅವರು ಹುಟ್ಟೇ ಇಲ್ಲ, ಇನ್ನೂ ಹುಟ್ಟ ಇಲ್ಲದೇ ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡು ಇವರು ಫೋರ್ಜರಿ ಮಾಡಿ ಇವ್ರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಈಗೇನು ನಮ್ಮ ರಾಷ್ಟ್ರೀಯ ಪ್ರಬುದ್ಧ ಸೇನೆ ವತಿಯಿಂದ ಇವರಿಗೆ ನ್ಯಾಯ ಸಿಗೋವರೆಗೂ, ಎಲ್ಲಿವರೆಗೂ ನ್ಯಾಯ ಸಿಗುತ್ತೋ ಅಲ್ಲಿವರೆಗೂ ಸಹಿತ ನಾವು ಹೋರಾಟ ಮಾಡ್ತೀವಿ. ಇವ್ರ ಜೊತೆಗೆ ಸದಾ ಯಾವಾಗಲೂ ಸದಾ ಸಿದ್ಧವಾಗೇ ಇರ್ತೀವಿ. ಇವರಿಗೆ ನ್ಯಾಯ ಕೊಡಿಸೋವರೆಗೂ ಸಹಿತ ನಾವು ಬಿಡೋದಿಲ್ಲ, ಈ ಹೋರಾಟ ಮಾತ್ರ ನಿಲ್ಲಿಸೋದಿಲ್ಲ. ಸರಿ, ಅಧಿಕಾರಿಗಳ ಬೇಜವಾಬ್ದಾರಿತನ ಅಂತಿರೋ ಅಥವಾ ಬೇಕು ಅಂತ ಈ ತರ ಒಂದೊಂದು ಕಾಂಪ್ಲಿಕೇಟೆಡ್ ಕ್ರಿಯೇಟ್ ಮಾಡ್ತಿದ್ದಾರೆ ಅಂತಿರೋ, ಅಥವಾ ಇವ್ರದ್ದು ಮೂಕ ಜಾಣ್ಮೆ ಅಂತೀರಿ, ಏನಂತೀರಿ ಇವ್ರದ್ದು ಸಿಚುವೇಶನ್ಗೆ? ಅಂದ್ರೆ ಇದೇನಾಗಿದೆ ಅಂತಂದ್ರೆ, ಇದು ಮೂಕ ಜಾಣ್ಮೆ ಅನ್ನೋದು ಇತ್ತಾಗೆ ನೀವು ಹೇಳಿದ ಬಗ್ಗೆ ಯಾವ್ದು ಅನ್ನಕ್ಕಾಗ್ತಿಲ್ಲ, ಅಷ್ಟಾಗ್ಬಿಟ್ಟಿದೆ. ಅಂದ್ರೆ ಇದು ಸಣ್ಣ ಕೆಲಸ ಅಷ್ಟೇ, ಬೇರೇನು ಇದಿಲ್ಲ. ಅಂದ್ರೆ ಇದನ್ನ ನೋಡುತ್ತಾರೆ 6 ವರ್ಷಗಳಾಗಿದೆ ಇದು, ಇವರು ಸ್ಟಾರ್ಟ್ ಆಗಿ ಇವರು ಇವರೇನು ಪ್ರಾಬ್ಲಮ್ ಸ್ಟಾರ್ಟ್ ಆಗಿಬಿಟ್ಟು 6 ವರ್ಷಗಳಾಗಿದೆ. 6 ವರ್ಷಗಳಿಂದಲೂ ಸಹಿತ ಇವರು ಪ್ರಾಬ್ಲಮ್ ಕ್ಲಿಯರ್ ಆಗಿರಲಿಲ್ಲ ಅಂದರೆ ಇದರಿಂದ ಯಾವುದೋ ಒಂದು ರಾಜಕೀಯ ಕುತಂತ್ರನೂ ಇರ್ಬೋದು ಅಂತ ಅನ್ನಿಸ್ತಾ ಇದೆ. ರಾಜಕೀಯ ಕುತಂತ್ರ ಅಂದರೆ ಯಾರೋ ಪ್ರಭಾವಿಗಳ ಕೈವಾಡನೋ ಒತ್ತಾಡನೋ, ಅವರು ಇವರಿಗೆ ಅನಧಿಕೃತವಾಗಿ ಏನು ದಾಖಲೆ ಸೃಷ್ಟಿ ಮಾಡ್ಕೊಂಡಾರೋ ಅವ್ರಿಗೆ ಸಪೋರ್ಟು, ಅವ್ರಿಗೆ ಸಪೋರ್ಟ್ ಮಾಡ್ತಾ ಇರ್ಬೋದು ಅಂತ ನನ್ನ ಪ್ರಭಾವಿ ವ್ಯಕ್ತಿಗಳು ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ನನ್ನ ಅನಿಸಿಕೆ ಮೇಡಮ್. ಒಟ್ಟಾರೆ ಈ ಒಂದು ಪ್ರಕರಣ ನ್ಯಾಯಾಲಯದಲ್ಲಿ ಇರೋ ಕಾರಣ ನ್ಯಾಯಾಲಯದಿಂದ ಹೊರಬೀಳೋ ತೀರ್ಪಿಗೆ ಪ್ರತಿಯೊಬ್ಬರು ಕೂಡ ತಲೆಬಾಗಲೇಬೇಕು. ಜೊತೆಗೆ ಅನ್ಯಾಯ ಯಾರಿಗಾಗಿದೆಯೋ ಅವರಿಗೆ ನ್ಯಾಯ ದೊರಕಲೇಬೇಕು ಎಂಬುದು ಸಾರ್ವಜನಿಕರ ಅಭಿಪ್ರಾಯವಾಗಿದ್ದು, ಆ ಒಂದು ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಅಧಿಕಾರಿಗಳು ಕೂಡ ಜವಾಬ್ದಾರಿಯುತವಾಗಿ ಕೆಲಸವನ್ನು ನಿರ್ವಹಿಸಲಿ ಎಂಬುದು ಸಾರ್ವಜನಿಕರ ಅಭಿಪ್ರಾಯ ಅಂತ ಹೇಳ್ತಾ ಇದಾಗಿತ್ತು ಈ ಕ್ಷಣದ ಸುದ್ದಿ. ಹೀಗೆ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಜಿವಿ ಟಿವಿ. ಇದು ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಕಾವೇರಿ, ಜಿವಿ ಟಿವಿ. ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.